ಪ್ರಮೋಷನ್ ಗಿಮಿಕ್ ಅಂತ ವಿಚಾರ ಬಂದಾಗ ತಂಡ ಅದನ್ನ ಹೆಂಗ್ ತಗೊಳ್ತು ಅಂತ, ಯಾಕಂದ್ರೆ ಸಿನಿಮಾ ತರಿಸುವಂತದ್ದು ಒಂದು ಗೊತ್ತು, ಆಕ್ಸಿಡೆಂಟ್ ಎಲ್ಲ ಇದು ಪ್ಲಾನ್ ಅನ್ನುವಂತ ವಿಚಾರ. ಸರಿಗ ನಮ್ಗೆ ನಮ್ಮ ಬಾಯಿ ಮೇಲೆ ಕಂಟ್ರೋಲ್ ಇರುತ್ತೆ, ಎಲ್ಲಾರ ಬಾಯಿ ಮೇಲೂ ನಮ್ಗೆ ಕಂಟ್ರೋಲ್ ಇರಲ್ಲ. ಅಂಡ್ ಸಿ, ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ. ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ಕಾಗಲ್ಲ. ಆಬ್ವಿಯಸ್ಲಿ ಈಗ ನಾವೆಲ್ಲಾ ಪ್ರೆಸ್ ಮೀಟಲ್ಲೂ ಹೇಳಿದೀವಿ, ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು. ಅಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದು ರಿಲೇಷನ್ಶಿಪ್ ಇರುತ್ತೆ, ಒಂದು ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ. ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ? ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದ್ರಲ್ಲೇ ನಮ್ಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನ್ ಪಾಸಿಬಿಲಿಟೀಸ್ ಇದೆ? ಓಕೆ, ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ 100 ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ. ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ಗಂತೂ ಬರಲ್ಲ, ನ್ಯೂಸ್ ನೋಡಬಹುದು ಸಿನಿಮಾ ನೋಡಲ್ಲ. ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ. ಓಕೆ, ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ, ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಣ್ಕೊಂಡು ಬರ್ತಿದ್ದೆ. ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್, ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ. ಸೊ ಐ ಕ್ಯಾನ್ ಡೂ ದ್ಯಾಟ್. ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಗಿಮಿಕ್ ಆಗಿ ಬಳಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ 2 ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಆಗ್ಲೂ ಹೇಳಿದೀನಿ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರದು. ನಾಡಿದ್ದೇನೆ ರಿಲೀಸ್ ಇದೆ, 2 ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ. ಆ ದಿನ ನನ್ಗೆ ಅಲ್ಲಿ ಕೂರಕ್ ಆಗದಿರೋದಕ್ಕೆ ನನ್ಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ. ಅರ್ಧರ್ಧ ಗಂಟೆಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಜನ ರೆಸ್ಪಾಂಡ್ ಮಾಡ್ತಿದಾರ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ, ಇದೇ ಪ್ರಶ್ನೆ ಕೇಳ್ತಿದ್ದೆ. ನನಗೆ ಕಟ್ಟಾಗ್ದಂಗೆ ಆಗ್ತಿದೆ ಇಲ್ಲಿ. ನಾನು 2 ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ. ಸರಿ, ಈಗ ಗಿಮಿಕ್ ಅನ್ಕೊಡೋಣ, ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟ್ಲ್ಗೆ ಹೋದೆ. ಅಲ್ಲ, ಅವ್ರು ಚುಚ್ತಾರಲ್ಲ ಇಂಜೆಕ್ಷನ್ ಕೊಡೋದು, ಯಾರು ತಗೋತಾರೆ ಗಿಮಿಕ್ಗೆ? ಅದ್ರ ಜೊತೆಗೆ ಅಲ್ಲ, ಅವರು ಪೇನ್ ಕಿಲ್ಲರ್ಸ್ 2-3 ಗ್ಲೂಕೋಸ್ ಬಾಟಲ್ ಹಾಕ್ತಾರೆ. ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡುತ್ತೆ ಅವನ್ಗೆ. ಸೊ ಆ ತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ. ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ, ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದಾರೆ, ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ, ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು. ನನಗೇನು ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ. ಇದೆಲ್ಲ ಒಂದು ಇಮೋಷನ್ಸು. ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ, ಬಟ್ ಒಂದು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ. ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ. ನಾನು ಅವ್ರ ಇಮೋಷನ್ಸ್ನ ಹರ್ಟ್ ಮಾಡಿ ನನ್ನ ಬೆಳೆ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ. ಆಮೇಲೆ ಸಿ, ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಕೇಳಿದ್ದೀನಿ ಅಂತಂದ್ರೆ ಅದು ನಾನು ಮನಸ್ಸಿಂದ ಹೇಳಿರೋದು. ನಂಗೆ ಆ ಗ್ರಾಟಿಟ್ಯೂಡ್ ಇದೆ, ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ. ಎಷ್ಟು ಜನ ಆಂಕರ್ಸ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದೀರಾ ಏನು ಅಂತ. ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ. ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋದು ಸತ್ಯನ ಅಂತಾನೆ ಜನಗಳಿಗೂ ತಲೆಗೆಟ್ಟೋಗ್ಬಿಡುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಸರ್, ಗಿಮಿಕ್ ಮಾಡಿದ್ ನಾನಲ್ಲ, ನನಗೊಂದು ಇನ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್. ನಾನೆಲ್ಲೂ ಹೇಳಿಲ್ಲ, ನಾನು ICU ಇದ್ದೆ, ನಮ್ಮ ಟೀಮರ್ ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ. ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ? ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆತರ ಮಾಡೋಕ್ಕೆ ಹೋಗಲ್ಲ. ಅಂಡ್ ನಾನು ಹೇಳ್ತಿಲ್ವಾ, ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗ್ಲಿಲ್ಲ, ಅದಿದ್ದೇ ಇದೆ. ಇದು ಫಸ್ಟ್ ಟೈಮ್ ಏನಲ್ಲ, ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ. ಒಂದನ್ನ 24 ಹೇಳೋದು, 24 ಜನಕ್ಕೆ 50 ಅರ್ಥ ಆಗೋದು, ಆ 50 ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸ ಇದ್ದಿದ್ದು ಒಂದೇ, ಆ ಒಂದಕ್ಕೆ ಆನ್ಸರ್ ಮರ್ತೋಗುತ್ತೆ ನಂಗೆ. ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು. ಅಲ್ಲ ಸರ್, ಅದು ನನಗೆ, ನಾನು ಇಲ್ಲ ನಾನು ಎಲ್ಲೂ ರೆಸ್ಪಾಂಡ್, ನಾನು ಅದೇ ಹೇಳಿದ್ರೆ ಅದನ್ನ ಬಿಟ್ಬಿಡಿ. ಅವ್ರವ್ರ ಅವ್ರವ್ರ ಸ್ವಾರ್ಥ ಗಿಮಿಕ್, ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ, ಎಲ್ಲರೂ ಹೇಳಿಲ್ಲ. ತುಂಬಾ ಕನ್ಸರ್ನ್ ಬಂದ್ರು ಕೆಲವರು, ಅಲ್ಲೆಲ್ಲ ಒಂದಿಬ್ರು ಯಾರೋ ಗಿಮಿಕ್ ಅಂತ, ಅದು ಅದು ಅವ್ರ ಗಿಮಿಕ್. ಈಗ ICUಯಲ್ಲಿದ್ದಾನೆ, ಕೈಕಾಲ್ ಮುರಿದೋಗ್ಬಿಟ್ಟಿದೆ. ಯಾರಾದ್ರೂ ಅದ್ರ ಏನಾದ್ರೂ ಹೇಳಿದೀವ, ಯಾವ್ದು ಗಿಮಿಕ್ ಆಗಾದ್ರೆ, ಯಾರು ಯಾರ ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ ಸರ್? ಇನ್ನೊಂದು ವಿಷಯ ಸುಧೀಂದ್ರ ಸರ್, ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟದ್ರು ಅಲ್ವಾ, ನಾನು ಎಲ್ಗೆ ಹೋಗಿದ್ದೆ, ಏನಾಗಿದೆ, ಏನ್ ಬಂದಿದ್ದೆ ಎಲ್ಲ. ಸರಿ, ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್ ಯಾರೋ ಆತರ ಹಾಕಿದ್ರು. ಹಾ,
ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನಂಗೆ ಅನ್ಸುತ್ತೆ ಇಟ್ಸ್ ಲೈಕ್ ಫೇರ್ ಎನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮುಕಕ್ಕೆ ನಾನ್ ಹೊಣೆ ಅಲ್ಲ, ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ, ಅದನ್ನ ಯಾರಿಗೆ ತೋರಿಸ್ತಾರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ? ನಾನು ಹೇಳಿಲ್ವಾ, ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವ್ದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದಕ್ಕೆ ನಾನ್ ಮಾಡದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದ್ರೆ, ಸಿನಿಮಾ ಗಿಮಿಕ್ ಆಗಿದೆ, ಅಯ್ಯೋ ನನ್ ಕೈ ಕಾಲ್ ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟ್, ದಯವಿಟ್ಟು ಸಿನಿಮಾಗ್ ಬನ್ನಿ ನಿಮ್ ಬಿಟ್ಟು, ನಾನು ಆ ತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ. ನಂಗೆ ಲಿಟ್ರಲಿ ಆ ಟೈಮ್ ಅಲ್ಲಿ ನಾನು ಹೇಳಿದ್ನಲ್ಲ ಒಂದಷ್ಟು ಆಶ್ರಮ, ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು. 12 ಗಂಟೆಗೆ ಬೆಳಿಗ್ಗೆ ನೀವು ಬಂದು ವಿಡಿಯೋ, ನನ್ಗೆ ಒಂದು 10 o'clock ಎಚ್ಚರ ಆಗಿದೆ, 12 ಗಂಟೆಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕಿದರೆ ನಾವು ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ನೆಕ್ಸ್ಟ್ ಡೇನೂ ಎಳಿಬೋದಿತ್ತಲ್ಲ. ಅಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಆಕ್ಸಿಡೆಂಟ್ ಆಯ್ತು, ಅದಾದ್ಮೇಲೆ ಬಾಡಿ ಬರ್ಲಿಲ್ಲ, ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೈತೇನೋ ಅಲ್ಲಿ ಆತರ. ನಾನು ಬೆಳಗ್ಗೆ 7 ಗಂಟೆ ಫೋನ್ ಮಾಡಿದ್ರೆ ನಂಗೆ ಹೇಳೇ ಇಲ್ಲ ಇವರು. ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು, ನಾವು ಪ್ರೆಸ್ ಎಲ್ಲ ವಿಡಿಯೋ ಆಗಿತ್ತಲ್ಲ, ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ, ಅವ್ರು ಸಡನ್ಲಿ ಬ್ರೇಕ್ ಹಾಕಿದ್ದೆ, ಅದು ಇಲ್ಲಿ ಡಯಾಫ್ರಾಮ್ ಹೊಡೆದಿದೆ. ಸೊ ನಿಮ್ಗೆ ಆಕ್ಸಿಜನ್ ಇಂಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ, ನಿಮ್ಗೆ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ, ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲ್ಯಾಕ್ ಔಟ್ ಆಗುತ್ತೆ ಒಂದು 5-4 seconds. ಸೊ ಆ ಬ್ಲ್ಯಾಕ್ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಹೋಗಿ ಬುದ್ಬಿಡ್ನಲ್ಲ ಅಂತ ಅವ್ರಿಗೆ ಒಂದು ಅದನ್ನ ನಾಳೆ ರಿಲೀಸ್ ಇಟ್, ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು. ಸೊ ಜೊತೆಗೆ ಇವರು ಇದ್ರು, ಇವ್ರ ಆಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು, ಆ ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು, ಅದನ್ನ ಇವ್ರು ಗ್ಯಾರೇಜಿಗೆಲ್ಲ ಕಳ್ಸಿಕೊಟ್ರು. ನಾನು ಇವ್ರಿಗೆ ಅದೇ ಹೇಳ್ತಿದ್ದೆ, ದಯವಿಟ್ಟು ನಮ್ಮ ತಂದೆ ತಾಯಿಗಂತೂ ವಿಷಯ ಗೊತ್ತಾಗ್ಬಾರ್ದು, ಬಿಕಾಸ್ ಒಂದು ಹ್ಯಾಪಿ ಎನ್ವೈರನ್ಮೆಂಟ್ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, 2 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ. ನನಗೆ ಇಲ್ಲಿ ನಂದು ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಅಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನನ್ಗಂತೂ ಇಷ್ಟ ಇಲ್ಲ. ಐ ವಿಲ್ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್. ನನಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ, ಇದು ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ ಸೀರಿಯಸ್ಲಿ. ಇದನ್ನ ಯಾರು ಮಾಡಲ್ಲ, ಅದೊಂದು ಕತೆ ಹೇಳ್ತಾರಲ್ಲ, ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ. ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್.